27 ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರವು ಮೊದಲನೆಯ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಅಧಿಪತಿ ದೇವರು ಕೇತುಗ್ರಹವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾದ ಮತ್ತು ಸರ್ವಪ್ರಥಮ ನಕ್ಷತ್ರವನ್ನು ಅಶ್ವಿನಿ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ. ನಕ್ಷತ್ರ ಮಾಲಿಕೆಯಲ್ಲಿ ಮೊದಲನೇ ನಕ್ಷತ್ರವೇ ಅಶ್ವಿನಿ. ಯಾರ ಹೆಸರಿನ ಮೊದಲ ಅಕ್ಷರ ಚು, ಚೇ, ಚೋ ಮತ್ತು ಲ ಅಕ್ಷರಗಳಿಂದ ಆರಂಭವಾದರೆ ಅಂಥವರು ಈ ನಕ್ಷತ್ರಕ್ಕೆ ಸೇರುವರು. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಅತ್ಯಂತ ಬಲಶಾಲಿಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸದಾ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗಿರಲು ಇಷ್ಟಪಡುತ್ತಾರೆ. ಈ ನಕ್ಷತ್ರದವರು ಹೊಂದಿರುವ ಮಹತ್ವಾಕಾಂಕ್ಷೆಯ ಗುಣ ಇವರನ್ನು ಸಂತುಷ್ಟರಾಗಿರಲು ಬಿಡುವುದಿಲ್ಲ. ಈ ನಕ್ಷತ್ರದವರು ಹೆಚ್ಚು ವಿಷಯಗಳನ್ನು ರಹಸ್ಯವಾಗಿಡುತ್ತಾರೆ. ಅಷ್ಟೇ ಅಲ್ಲದೆ ಗಡಿಬಿಡಿಯ ಸ್ವಭಾವ ಇವರದ್ದಾಗಿರುತ್ತದೆ. ಕೆಲವು ಬಾರಿ ಕೆಲಸ ಮಾಡಿದ ನಂತರ ಅದರ ಬಗ್ಗೆ ಯೋಚಿಸುತ್ತಾರೆ. ಈ ನಕ್ಷತ್ರದವರು ಉತ್ತಮ ಜೀವನ ಸಂಗಾತಿ ಜೊತೆಗೆ ವಿಶ್ವಾಸಿ ಸ್ನೇಹಿತರು ಆಗುತ್ತಾರೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವಳು ರೂಪವಂತಳು, ಹೃದ್ರೋಗವುಳ್ಳವಳು, ಪತಿಯನ್ನು ಪ್ರೇಮದಿಂದ ಕಾಣತಕ್ಕವಳು, ನಗುಮೊಗದವಳು, ಸದಾಚಾರವುಳ್ಳವಳು, ದೇವರಲ್ಲಿ ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವಳು, ದ್ರವ್ಯಾನುಕೂಲಳು ಆಗುವಳು. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಇತರರಿಗೆ ಸೇವೆ ಮಾಡಲು ಬಯಸುತ್ತಾರೆ. ವಿನಯವಂತಿಕೆ ಇವರ ಸ್ವಭಾವದಲ್ಲೇ ಇರುತ್ತದೆ. ಸತ್ಯವಂತಿಕೆ ಹಾಗೂ ಕುಟುಂಬವತ್ಸಲರು. ಈ ನಕ್ಷತ್ರದವರು ಮಹಾನ್ ಚುರುಕು. ಮನೆಯನ್ನು ತುಂಬಾ ಸ್ವಚ್ಛವಾಗಿಟ್ಟುಕೊಳ್ಳುವುದರಲ್ಲಿ ಸಮಯ ಹೆಚ್ಚು ಕಳೆಯುತ್ತಾರೆ. ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಸಂಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಿಯಂತ್ರಿಸುವ ನಕ್ಷತ್ರವಿದು. ತುಂಬಾ ಬುದ್ಧಿವಂತರಾದ ಇವರು ಓದಿಕೊಂಡು ಇರುತ್ತಾರೆ. ಆ ಕಾರಣಕ್ಕೆ ಅಗಾಧವಾದ ಬುದ್ಧಿಮತ್ತೆ ಇರುತ್ತದೆ. ಧಾರ್ಮಿಕ ನಂಬಿಕೆ, ತ್ಯಾಗದ ಬುದ್ಧಿ, ಮಹತ್ವಾಕಾಂಕ್ಷೆ, ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಪಾಲ್ಗೊಳ್ಳುವ ಸ್ವಭಾವ ಈ ನಕ್ಷತ್ರದವರಲ್ಲಿ ಕಾಣಬಹುದು. ನೀವು ಬುದ್ಧಿವಂತ ಸುಂದರವಾದ ಯುವತಿಯಾಗಿರುತ್ತೀರಿ. ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತೀರಿ. ಸಂವಹನದಲ್ಲಿ ಶ್ರೇಷ್ಠತೆ, ಜವಾಬ್ದಾರಿ ಮತ್ತು ಸಾಮಾಜಿಕ ಯೋಗಕ್ಷೇಮದ ಜೊತೆಗೆ ಅಶ್ವಿನಿ ನಕ್ಷತ್ರದ ಮಹಿಳೆ ಆಧುನಿಕ ಮತ್ತು ಸಾಂಪ್ರದಾಯಿಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಏಕಕಾಲದಲ್ಲಿ ಹೊಂದಲು ಸಮರ್ಥರಾಗಿದ್ದಾರೆ. ಅವರು ಆಧುನಿಕ ಚಿಂತನೆ ಮತ್ತು ಅದೇ ಸಮಯದಲ್ಲಿ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಸಂಪೂರ್ಣ ಗೌರವವನ್ನು ಕೊಡುತ್ತಾರೆ. ಅವರು ಐಹಿಕ ಗುಣಲಕ್ಷಣಗಳೊಂದಿಗೆ ಪ್ರತಿಭಾನ್ವಿತರಾಗಿದ್ದಾರೆ. ಹೀಗಾಗಿ ಕಷ್ಟದ ಸಮಯದಲ್ಲಿ ಅಶ್ವಿನಿ ನಕ್ಷತ್ರದ ಮಹಿಳೆ ಅತ್ಯಂತ ತಾಳ್ಮೆಯಿಂದಿರುತ್ತಾರೆ. ಅವರು ಕುಟುಂಬ ಮತ್ತು ಸ್ನೇಹಿತರನ್ನು ಸಮಾನ ಪ್ರಮಾಣದಲ್ಲಿ ಸಮತೋಲನಗೊಳಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅಶ್ವಿನಿ ನಕ್ಷತ್ರದ ಹೆಣ್ಣಾದರೆ ವ್ಯವಹಾರ ಚತುರೆ, ಬುದ್ಧಿವಂತ ಸ್ತ್ರೀ, ಸುಂದರವಾದ ಬಳ್ಳಿಯಂತಹ ದೇಹ. ನೀವು ಇತರರ ಬಗ್ಗೆ ಪ್ರಾಮಾಣಿಕ ಕಾಳಜಿ ಹೊಂದಿರುತ್ತೀರಿ. ನಿಮ್ಮ ಗುಣಗಳ ಹೊರತಾಗಿಯೂ ಅನುಮಾನದ ಮಹಿಳೆಯಾಗಿರುತ್ತೀರಿ. ಬಲವಂತ ಮಾಡುವವಳು, ಅಧಿಕ ಅಹಂಕಾರಿಯಾಗಿರುತ್ತೀರಿ. ಒಮ್ಮೊಮ್ಮೆ ನಿಮ್ಮ ಅನುಮಾನ ಇತರರ ಮೇಲೆ ಮೂಡುವುದಕ್ಕಿಂತ ನಿಮ್ಮ ಮೇಲೆ ನಿಮಗೆ ಅನುಮಾನವಿರುತ್ತದೆ. ಇದರ ಹೊರತಾಗಿಯೂ ನೀವು ಅಲಂಕಾರ ಪ್ರಿಯರು. ಒಳ್ಳೆಯ ಬಟ್ಟೆ ಮತ್ತು ಒಳ್ಳೆಯ ಆಭರಣಗಳ ಮೇಲೆ ಆಕರ್ಷಣೆ ಇರುತ್ತದೆ. ದುಬಾರಿ ವಸ್ತುಗಳ ಖರೀದಿ ಮಾಡುವುದು ನಿಮ್ಮ ಅಭ್ಯಾಸವಾಗಿರುತ್ತದೆ. ನಿಮ್ಮ ಸೌಮ್ಯ ಚಿತ್ತವು ಇತರ ಪುರುಷರನ್ನು ಆಕರ್ಷಿಸುತ್ತದೆ. ನಿಮ್ಮ ದೇಹದ ವಿಸ್ಮಯಕಾರಿಯಾದ ಅಂಗ ಎಂದರೆ ಅದು ನಿಮ್ಮ ಕಣ್ಣುಗಳು. ನಿಮ್ಮಲ್ಲಿ ಒಂದು ವಿಶೇಷವಾದ ನೋಟವಿರುತ್ತದೆ. ಆ ನೋಟದಿಂದ ನಿಮ್ಮ ಎದುರಾಳಿಯನ್ನು ಗೆಲ್ಲುವ ತಾಕತ್ತು ನಿಮ್ಮದಿರುತ್ತದೆ. ತೆಳುವಾದ ಮಿತವಾದ ಬಟ್ಟೆಯನ್ನು ಹಾಕಿಕೊಳ್ಳುವುದು, ಸಮುದ್ರದ ವೀಕ್ಷಣೆ ಮಾಡುವುದು, ಅಧಿಕವಾದ ಪ್ರವಾಸ ಮಾಡುವುದು, ಸೌಂದರ್ಯ ವರ್ಧಕಗಳನ್ನು ಬಳಸುವುದು, ಸೌಂದರ್ಯ ವೃದ್ಧಿಗೆ ಸಾಕಷ್ಟು ಖರ್ಚು ಮಾಡುವುದು, ತುಂಬಾ ಆಧುನಿಕವಾದ ಸುಂದರವಾದ ಉಡುಪುಗಳನ್ನು ಹಾಕಿಕೊಂಡು ಪ್ರವಾಸ ಮಾಡುವುದು ನಿಮ್ಮ ಆಸೆಯಾಗಿರುತ್ತದೆ. ನಿಮ್ಮ ಮುಖವು ಸ್ತ್ರೀ ಗಾಂಭೀರ್ಯತೆ ಮತ್ತು ಶಾಂತತೆಯನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮದು ದೃಢವಾದ ಮನಸ್ಸು. ಯಾವ ಕಷ್ಟದ ಕೆಲಸವನ್ನಾದರೂ ನೀವು ಪೂರ್ಣವಾಗಿ ಮಾಡುತ್ತೀರಿ.
ನೀವು ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ನಿಮ್ಮ ಕೆಲಸದ ವಿಷಯವನ್ನು ಯಾರ ಬಳಿಯಲ್ಲೂ ಹೇಳುವುದಿಲ್ಲ, ಗುಟ್ಟನ್ನು ಸ್ವಲ್ಪವೂ ಬಿಟ್ಟುಕೊಡುವುದಿಲ್ಲ. ಅಶ್ವಿನಿ ನಕ್ಷತ್ರದ ಮೊದಲ ಪಾದ ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಕುಜನಿಂದ ಆಳಲ್ಪಡುತ್ತದೆ. ಈ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಇತರರನ್ನು ಗೆಲ್ಲುವ ಪ್ರವೃತ್ತಿಯೊಂದಿಗೆ ಬೆಳೆದಿರುತ್ತಾರೆ. ಇವರು ಒಮ್ಮೆಗೆ ಪ್ರಥಮ ರ್ಯಾಂಕ್ ಪಡೆದರು ಅಂದುಕೊಳ್ಳಿ, ಇನ್ನೊಮ್ಮೆ ಎರಡನೇ ರ್ಯಾಂಕ್ ಮಾಡಿದಾಗ ಮೊದಲನೇ ರ್ಯಾಂಕ್ ಪಡೆದವರು ಶತ್ರುಗಳಂತೆ ಕಾಣುತ್ತಾರೆ. ಈ ಪ್ರವೃತ್ತಿ ಮುಂದೆ ಇವರ ಜೀವನದ ಸಾಧನೆಯೂ ಆಗಬಹುದು. ಆದರೆ ಇತರರಿಗೆ ಕಾಲು ಕೆರೆದುಕೊಂಡು ಜಗಳ ಆಡುವ ಸ್ವಭಾವ ಎಂಬಂತೆ ಕಾಣುತ್ತದೆ. ಒಮ್ಮೊಮ್ಮೆ ಸಂಸಾರದಲ್ಲಿ ದಿನವೂ ಜಗಳಕ್ಕೆ ಕಾರಣವಾಗುತ್ತದೆ. ತಾವು ಏನು ಹೇಳಬೇಕೆಂದುಕೊಂಡಿರುತ್ತಾರೋ ಅದು ಸತ್ಯವೇ ಆಗಿರುತ್ತದೆ. ಆದರೆ ಆ ವಿಷಯವನ್ನು ಹೇಳುವ ವಿಧಾನ ಜನಕ್ಕೆ ಇಷ್ಟವಾಗುವುದಿಲ್ಲ. ಒಮ್ಮೊಮ್ಮೆ ಮನೆಯಲ್ಲಿ ಮನಸ್ತಾಪಗಳಿಗೆ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರ ವಿವಾಹ ಪೂರ್ವದ ಜೀವನ ಉತ್ತಮವಾಗಿರುತ್ತದೆ. ಆದರೆ ವಿವಾಹದ ನಂತರ ಮೊದಲಿಂದ ಜೀವನಕ್ಕೆ ವಿರುದ್ಧವಾಗಿರುತ್ತದೆ. ಒಂದು ಹಂತದಲ್ಲಿ ಯೌವನದಲ್ಲಿ ತವರು ಮನೆಯ ಬಳಗದಿಂದ ಮುಜುಗರ ಉಂಟಾದರೆ ವಿವಾಹದ ನಂತರ ಪತಿಯ ಅಕ್ಕ ಅಥವಾ ತಂಗಿಯರಿಂದ ಸಮಸ್ಯೆಗಳು ಬರುತ್ತದೆ. ವಿದ್ಯಾಭ್ಯಾಸ ಮುಗಿದ ಬಳಿಕ ಉತ್ತಮ ಕೆಲಸಗಳು ಸಿಗುತ್ತದೆ. ಆದರೆ ವಿದ್ಯಾಭ್ಯಾಸಕ್ಕೂ ಉದ್ಯೋಗಕ್ಕೂ ಸಂಬಂಧಗಳು ಕಡಿಮೆ ಇರುತ್ತದೆ. ಅತಿ ಹೆಚ್ಚು ಸಂಧಿ ನೋವಿನ ಸಮಸ್ಯೆಗಳಿರುತ್ತದೆ. ಅಶ್ವಿನಿ ನಕ್ಷತ್ರದ ಎರಡನೇ ಪಾದವು ವೃಷಭ ನವಾಂಶದಲ್ಲಿ ಬರುತ್ತದೆ. ಇದು ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಮಹಿಳೆಯರು ಪರಿಪೂರ್ಣತೆಯ ನೈಸರ್ಗಿಕ ಕಲಾತ್ಮಕ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ಕಲೆ, ಸಾಹಿತ್ಯ, ಹಾಡುಗಾರಿಕೆ, ಸಂಗೀತ ಕ್ಷೇತ್ರ, ನಟನೆ, ಈ ರೀತಿಯ ವಿಶೇಷ ಆಸಕ್ತಿ ವಿಷಯಗಳ ಬಗ್ಗೆ ಒಲವಿರುತ್ತದೆ. ಶಾಲೆಯಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಮನೆಯಲ್ಲಿ ರಂಗೋಲಿ ಹಾಕುವವರೆಗೂ ವಿಶೇಷ ಆಸಕ್ತಿ ಹೊಂದಿರುತ್ತಾರೆ. ಇಂತಹ ಕಷ್ಟದ ಕೆಲಸವನ್ನಾದರೂ ಸರಿ ಒಂದು ಹಾಡು ಹಾಕಿಕೊಂಡು ಪೂರ್ತಿಯಾಗಿ ಕೆಲಸ ಮುಗಿಸುತ್ತಾರೆ. ಅಂದುಕೊಂಡ ಕೆಲಸಗಳು ಈಗಿಂದೀಗಲೇ ನಡೆಯಬೇಕು ಎಂಬ ಆತುರವಿರುತ್ತದೆ. ತಡ ಮಾಡುವ ಗಂಡನಿಗಾಗಲಿ ಸ್ನೇಹಿತರಿಗಾಗಲಿ ಯಾರನ್ನು ಬಿಡದೆ ಎಲ್ಲರಿಗೂ ಸಮವಾಗಿ ಬೈದು ತಪ್ಪನ್ನು ತೋರಿಸುತ್ತಾರೆ. ಮಕ್ಕಳಿಗಿಂತಲೂ ಚೆನ್ನಾಗಿ ಸೌಂದರ್ಯದ ಬಗ್ಗೆ ಕಾಳಜಿ ಹೊಂದಿರುತ್ತಾರೆ. ಒಂದು ವೇಳೆ ಅಮ್ಮ ಮಗಳು ಹೊರಗೆ ಹೊರಟಾಗ ಅಕ್ಕ ತಂಗಿ ಎನ್ನುವಷ್ಟು ಚಿರ ಯೌವನ ಕಾಪಾಡಿಕೊಳ್ಳುತ್ತಾರೆ. ಆಲಸ್ಯ ಮಾಡುವವರನ್ನು ಹತ್ತಿರಕ್ಕೂ ಸೇರಿಸುವುದಿಲ್ಲ. ಆದರೆ ಇವರ ಚತುರತೆಯನ್ನು ಯಾರು ಹೊಗಳುತ್ತಾರೋ ಅವರನ್ನು ಯಥೇಚ್ಛವಾಗಿ ನಂಬುತ್ತಾರೆ ಹಾಗೂ ಅವರಿಂದ ಮೋಸ ಹೋಗುತ್ತಾರೆ. ಯೌವನದಲ್ಲಿ ಪ್ರೀತಿ ಪ್ರೇಮದ ವಿಷಯಗಳಿಗೆ ಹೆಚ್ಚಿನ ಒಲವಿರುತ್ತದೆ. ಪ್ರಣಯದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ. ಶುಕ್ರನಿಂದ ಆಳಲ್ಪಡುವ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದ ಸ್ತ್ರೀಯರು ಸಾಮಾನ್ಯವಾಗಿ ಸರಸ ಸಲ್ಲಾಪಗಳಿಗೆ, ಪ್ರಣಯದ ಚಟುವಟಿಕೆಗಳಿಗೆ ಹಾಗೂ ನಿರಂತರ ದಾಂಪತ್ಯದ ಆಸೆ ಹೊಂದಿರುತ್ತೀರಿ. ಎಷ್ಟೇ ಕೋಪ ಬಂದಿದ್ದರೂ ಕೇವಲ ಪತಿಯ ಚುಂಬನದಿಂದ ಸಮಾಧಾನ ಹೊಂದುವ ವ್ಯಕ್ತಿತ್ವ ಇವರದ್ದಾಗಿರುತ್ತದೆ. ಅಶ್ವಿನಿ ನಕ್ಷತ್ರದ ಮೂರನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ. ಇದು ಬುಧದಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಬುದ್ಧಿವಂತರು ಮತ್ತು ಬಲವಾದ ಸಂವಹನ ಕೌಶಲ್ಯದ ಜೊತೆಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಬುಧ ಗ್ರಹವು ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದಂತಹ ಸಂದರ್ಭಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತದೆ. ಯಾವುದೇ ವಿಷಯವನ್ನು ಒಂದೇ ಕ್ಷಣಕ್ಕೆ ಗ್ರಹಿಸುವ ವಿಶೇಷ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ಚಿತ್ರಕಲೆ, ತಂತ್ರಜ್ಞಾನ, ಸಾಹಿತ್ಯ, ಪ್ರಬಂಧ ಬರೆಯುವುದು, ಇದೇ ತರಹದ ವಿಶೇಷ ಆಸಕ್ತಿ ನಿಮ್ಮಲ್ಲಿರುತ್ತದೆ. ಅಶ್ವಿನಿ ನಕ್ಷತ್ರದ ಮೂರನೇ ಪಾದದ ವಿಶೇಷ ಶಕ್ತಿ ಏನೆಂದರೆ ನೆನಪಿನ ಶಕ್ತಿ. ನಿಮ್ಮ ನೆನಪಿನ ಶಕ್ತಿ ಅಮೋಘವಾಗಿರುತ್ತದೆ. ಆದರೆ ನಿಮ್ಮ ದೇಹ ಸ್ವಲ್ಪ ಸಣ್ಣದಾಗಿರುತ್ತದೆ. ಅತಿಯಾದ ಭಾರ ಹೊರುವುದು ನಿಮಗೆ ಕಷ್ಟವೆನಿಸಬಹುದು. ಲೆಕ್ಕಾಚಾರದ ವಿಷಯಕ್ಕೆ ಬಂದರೆ ನೀವು ಪಕ್ಕ ನೂರಕ್ಕೆ ನೂರು ಸರಿಯಿರುತ್ತೀರಿ. ಅತಿ ಹೆಚ್ಚು ಏಕಾಂತವನ್ನು ಬಯಸುತ್ತೀರಿ.
ಪ್ರಣಯದ ವಿಷಯದಲ್ಲಿ ಎಲ್ಲ ವಿಷಯಗಳಿಗಿಂತಲೂ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ. ಸ್ನೇಹಿತರನ್ನು ಹೆಚ್ಚಾಗಿ ನಂಬುವುದಿಲ್ಲ. ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಿರುತ್ತದೆ, ಆದರೆ ಸಾಧು ಸನ್ಯಾಸಿ ಎಂದು ಹೇಳಿಕೊಂಡು ಬರುವವರನ್ನು ನಂಬುವುದಿಲ್ಲ. ಅಶ್ವಿನಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದ ಸ್ತ್ರೀಯು ತನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಮುಟ್ಟಿನ ತೊಂದರೆಗಳನ್ನು ಅನುಭವಿಸಬೇಕಾಗಬಹುದು. ಒಟ್ಟಾರೆಯಾಗಿ ಹೆಣ್ಣಿನ ಆರೋಗ್ಯವು ಅವಳ ಜೀವನದ ವೇಗವನ್ನು ತಡೆಯುವುದಿಲ್ಲ. ಅಶ್ವಿನಿ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಜನಿಸಿದ ಸ್ತ್ರೀಯು ಅಡುಗೆ ಮಾಡುವಾಗಲೂ ಜಾಗರೂಕರಾಗಿರಬೇಕು. ಬೆಂಕಿಯಿಂದ ಪದೇ ಪದೇ ಸುಟ್ಟುಕೊಳ್ಳುವ ಸಂಭವಿರುತ್ತದೆ. ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದವು ಜಲಪಾತ ಕರ್ಕಾಟಕ ನವಾಂಶದಲ್ಲಿ ಬರುತ್ತದೆ. ಇದು ಚಂದ್ರನಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಪಾದವು ಇತರರನ್ನು ಸ್ಥಳೀಯರಲ್ಲಿ ಸರಿಪಡಿಸಲು ಸನ್ನಿಹಿತವಾದ ಇಚ್ಛೆಯನ್ನು ಹುದುಗಿಸುತ್ತದೆ. ಈ ಜನರು ವೈದ್ಯಕೀಯ ವೃತ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದ ಮಹಿಳೆ ಸಾಮಾನ್ಯವಾಗಿ 23-26 ವರ್ಷ ವಯಸ್ಸಿನೊಳಗೆ ಮದುವೆಯಾಗುತ್ತಾಳೆ. ಇತರ ಪಾದಗಳಿಗೆ ಹೋಲಿಸಿದರೆ ಅತಿ ಬೇಗನೆ ಮದುವೆಯಾಗುವುದು ನಿಮಗೆ ಒಳ್ಳೆಯದು. ನಿಗದಿತ ವಯಸ್ಸಿನ ನಂತರ ಮದುವೆಯಾಗುವುದು ಅಥವಾ ವರನನ್ನು ಹುಡುಕುವುದು ಮಹಿಳೆಗೆ ಕಷ್ಟವಾಗಬಹುದು. ಕುಟುಂಬದಲ್ಲಿ ಮದುವೆ ವಿಳಂಬವಾದರೆ ಸಂಬಂಧದಲ್ಲಿ ವಿಚ್ಛೇದನ ಅಥವಾ ಅಸಾಮರಸ್ಯದ ಸಾಧ್ಯತೆಗಳು ಕೂಡ ರೂಪುಗೊಂಡಿವೆ. ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದ ಮಹಿಳೆ ತನ್ನ ತಾಯಿ ಮತ್ತು ಸಹೋದರನೊಂದಿಗೆ ನಿಕಟ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾಳೆ. ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದ ಹೆಣ್ಣಿಗೆ ಅತ್ಯಂತ ಸೂಕ್ತವಾದ ವೃತ್ತಿಯು ಆಡಳಿತದಂತಹ ಮೈದಾನದ ಹೊರಗಿನ ಕೆಲಸವನ್ನು ಒಳಗೊಂಡಿರುತ್ತದೆ. ಈ ಮಹಿಳೆಯರು ಹಣದೊಂದಿಗೆ ಬಿಗಿಯಾಗಿ ಮುಷ್ಟಿಯನ್ನು ಹೊಂದಿದ್ದಾರೆ ಮತ್ತು ಹೀಗಾಗಿ ಸಾಕಷ್ಟು ಉಳಿಸಲು ಸಾಧ್ಯವಾಗುತ್ತದೆ. ಈ ಮಹಿಳೆಯರು ಕೌಟುಂಬಿಕ ಜೀವನದ ಕಡೆಗೆ ಸ್ವಾಭಾವಿಕವಾದ ಒಲವನ್ನು ಹೊಂದಿರುತ್ತಾರೆ ಮತ್ತು ಆದ್ದರಿಂದ ಕುಟುಂಬದೊಂದಿಗೆ ಸಮಯ ಕಳೆಯಲು ಅಥವಾ ಅವರು ಇಷ್ಟಪಡುವುದನ್ನು ಮಾಡಲು ತಮ್ಮ ನಿವೃತ್ತಿಯ ವಯಸ್ಸಿಗೆ ಮುಂಚಿತವಾಗಿ ನಿವೃತ್ತರಾಗಲು ಆಯ್ಕೆ ಮಾಡಬಹುದು. ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದ ಹೆಣ್ಣು ಹೊಳೆಯುವ ಕಣ್ಣುಗಳು ಅಗಲವಾದ ಹಣೆ ಮತ್ತು ಸ್ವಲ್ಪ ಉದ್ದವಾದ ಮೂಗು ಹೊಂದಿರುವ ಆಕರ್ಷಕ ನೋಟವನ್ನು ಹೊಂದಿರುತ್ತಾಳೆ. ದೈಹಿಕ ಗುಣಗಳು ಅವಳು ಬಯಸಿದಾಗಲೆಲ್ಲ ಅವಳ ಗಮನವನ್ನು ಸೆಳೆಯಲು ಸಹಾಯ ಮಾಡುತ್ತದೆ. ಅಶ್ವಿನಿ ನಕ್ಷತ್ರವು ತನ್ನೊಳಗೆ ಆಧುನಿಕ ಮತ್ತು ಸಾಂಪ್ರದಾಯಿಕ ಗುಣಗಳ ಪರಿಪೂರ್ಣ ಮಿಶ್ರಣವನ್ನು ಹೊಂದಿದೆ. ಇದು ಅವಳನ್ನು ಎಲ್ಲಾ ತಲೆಮಾರುಗಳಲ್ಲಿ ಅಪೇಕ್ಷಿತ ಮಾನವನನ್ನಾಗಿ ಮಾಡುತ್ತದೆ. ಈ ಮಹಿಳೆಯರು ಸ್ವಭಾವತಃ ತುಂಬಾ ತಾಳ್ಮೆಯಿಂದಿರುತ್ತಾರೆ, ಆದಾಗ್ಯೂ ಕೆಲವೊಮ್ಮೆ ಅಪಕ್ವವಾದ ರೀತಿಯಲ್ಲಿ ವರ್ತಿಸಬಹುದು. ಜೀವನದಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಹೊಸದನ್ನು ಪ್ರಯತ್ನಿಸಲು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಏಕರೂಪವಾಗಿ ಸಿದ್ಧರಾಗಿರುತ್ತಾರೆ. ಜಯತಿಥಿಗಳಾದ ತದಿಗೆ ಅಷ್ಟಮಿ ಮತ್ತು ತ್ರಯೋದಶಿಗಳಿದ್ದು ಮಂಗಳವಾರ ಅಶ್ವಿನಿ ಇದ್ದರೆ ಜಯಪ್ರಾಪ್ತಿ. ಉದ್ಯೋಗಕ್ಕೆ ಸೇರಲು ಶಸ್ತ್ರಚಿಕಿತ್ಸೆ ಮಾಡಿಸಲು ಉತ್ತಮ ದಿನ. ಈ ನಕ್ಷತ್ರದವರು ವೈಢೂರ್ಯ ಹರಳಿನ ಉಂಗುರ ಧರಿಸತಕ್ಕದ್ದು. ಪಾಡ್ಯ ಷಷ್ಠಿ ಮತ್ತು ಏಕಾದಶಿ ಎಂಬ ತಿಥಿಗಳು ಶುಕ್ರವಾರ ದಿನ ಇದ್ದು ಆ ದಿನ ಅಶ್ವಿನಿ ಇದ್ದರೆ ಅಮೃತ ಸಿದ್ಧಿಯೋಗ. ವಿವಾಹಾದಿ ಮಂಗಳ ಕಾರ್ಯ ವ್ಯಾಪಾರ ಆರಂಭಿಸಲು ಉತ್ತಮ ದಿನಗಳು. ಭಾನುವಾರ ಸೋಮವಾರ ಗುರುವಾರ ಮತ್ತು ಶನಿವಾರ ಇದ್ದರೆ ಅಮೃತ ಯೋಗ. ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮ, ಆದರೆ ಬುಧವಾರ ದಿನ ಅಶ್ವಿನಿ ನಕ್ಷತ್ರ ಇದ್ದರೆ ಮೃತ್ಯು ಯೋಗ. ಶುಭ ಕಾರ್ಯ ಆಗಲಿ ಅಥವಾ ಪ್ರಯಾಣವನ್ನು ಮಾಡಬಾರದು. ಯಾವ ತಿಂಗಳ ಹುಣ್ಣಿಮೆ ದಿನ ಅಶ್ವಿನಿ ನಕ್ಷತ್ರ ಇದ್ದರೆ ಅದು ಆಶ್ವೀಜ ಮಾಸ ಆಗಿರುವುದು. ಈ ತಿಂಗಳಲ್ಲಿಯೇ ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳು ಬರಲಿವೆ. ಈ ಮಾಸದ ದಶಮಿ ಮತ್ತು ಏಕಾದಶಿ ತಿಥಿಗಳ ದಿನ ಶುಭ ಕಾರ್ಯ ಮಾಡಬಾರದು, ಕಾರಣ ಶೂನ್ಯ ತಿಥಿಗಳಾಗಿವೆ. ಅಶ್ವಿನಿ ನಕ್ಷತ್ರದವರು ಬೇರೆಯವರಿಗೆ ಗೌರವವನ್ನು ನೀಡುತ್ತಾರೋ ಇಲ್ಲವೋ ಬೇರೆ ವಿಚಾರ, ಆದರೆ ಅವರು ಮಾತ್ರ ಬೇರೆಯವರಿಂದ ಎಲ್ಲರಿಂದ ಗೌರವವನ್ನು ನಿರೀಕ್ಷಿಸುತ್ತಾರೆ. ಗೌರವ ಕಡಿಮೆಯಾದರೆ ಸಿಡುಕಿನಿಂದ ವರ್ತಿಸುತ್ತಾರೆ.
ವಿದ್ಯೆ ಕಡಿಮೆಯಿದ್ದರೂ ಬುದ್ಧಿಶಕ್ತಿ ಅಧಿಕವಾಗಿರುತ್ತದೆ. ಬರೀ ಮಾತಿನಿಂದ ಬೇರೆಯವರನ್ನು ಅಣಕಿಸುವುದು, ತೊಂದರೆಯಲ್ಲಿ ಸಿಲುಕದೆ ಬುದ್ಧಿವಂತಿಕೆಯಿಂದ ಪಾರಾಗುತ್ತಾರೆ. ದೇವರಲ್ಲಿ ಗುರು ಹಿರಿಯರಲ್ಲಿ ವಿಶೇಷವಾದಂತಹ ನಂಬಿಕೆ ಹೊಂದಿರುತ್ತಾರೆ. ಆದರೆ ಮನೆಯವರೊಂದಿಗೆ, ವಿಶೇಷವಾಗಿ ತಂದೆಯೊಂದಿಗೆ ಮನಸ್ತಾಪಗಳಿರುತ್ತದೆ. ಸುಲಭವಾಗಿ ಇವರು ಎಲ್ಲರಿಂದಲೂ ಸೇವೆ ಮಾಡಿಸಿಕೊಳ್ಳುತ್ತಾರೆ. ಚಿಕ್ಕ ಪುಟ್ಟ ಯೋಚನೆ ಬರುವುದೇ ಇಲ್ಲ. ಸದಾ ಕಾಲ ದೊಡ್ಡ ಯೋಜನೆಗಳಲ್ಲಿ ಕಾಲ ಕಳೆಯುತ್ತಾರೆ. ಅಪರೂಪ ಎಂಬಂತೆ ಕೆಲವರು ಶಾಂತ ಸ್ವಭಾವದಿಂದ ಇರುತ್ತಾರೆ. ಕಷ್ಟದಲ್ಲಿ ಇದ್ದವರಿಗೆ ಕೈಲಾದ ಸಹಾಯವನ್ನು ಮಾಡುತ್ತಾರೆ. ಅತಿಯಾದ ಕೋಪದಿಂದ ಸೋಲನ್ನು ಒಪ್ಪುವುದಿಲ್ಲ. ಆಂತರಿಕ ಶತ್ರುಗಳು ಇವರಿಗೆ ಸದಾ ಕಾಲ ಕಿರುಕುಳ ಕೊಡುತ್ತಾರೆ. ತಾವಿದ್ದ ಪರಿಸರಕ್ಕೆ ಹೊಂದಿಕೊಂಡು ಹೋಗುವರು. ದೇವರ ಅನುಗ್ರಹ ಸದಾ ಕಾಲ ಇವರಿಗಿರುತ್ತದೆ. ಸದಾ ಕಾಲ ಇವರು ಚುರುಕಿನಿಂದ ಕೂಡಿರುತ್ತಾರೆ. ಕೆಲಸ ಮಾಡದೆ ಹಣ ಗಳಿಸುವ ಯೋಚನೆ ಇರುತ್ತದೆ. ನೇರವಾಗಿ ಅಥವಾ ಪರೋಕ್ಷವಾಗಿ ಜನ ಸೇವೆಯನ್ನು ಮಾಡುತ್ತಾರೆ. ದೂರ ದೂರಿಗೆ ಪ್ರಯಾಣ ಮಾಡುವುದೆಂದರೆ ತುಂಬಾ ಆಸಕ್ತಿ. ಮಾಡುವ ಕೆಲಸವನ್ನು ಮನಸ್ಸಿಟ್ಟು ಮಾಡುತ್ತಾರೆ. ಇರುವ ಉದ್ಯೋಗವನ್ನು ಬಿಡುವುದಿಲ್ಲ. ಸಿಹಿ ಎಂದರೆ ತುಂಬಾ ಇಷ್ಟ. ಸಂಗಾತಿಯೊಂದಿಗೆ ನೆಮ್ಮದಿಯ ಜೀವನ ಮಾಡುವರು. ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಮನಸ್ಸಿರುತ್ತದೆ. ಉದ್ಯೋಗದಲ್ಲಿ ತೊಂದರೆ ಇರದು. ಹಣಕಾಸಿನ ವಿಚಾರದಲ್ಲಿ ದುರಾಸೆ ಇರುವುದಿಲ್ಲ. ಬಾಲ್ಯದಲ್ಲಿ ತೊಂದರೆ ಇರುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ವ್ಯಾಪಾರಕ್ಕಿಂತಲೂ ಉದ್ಯೋಗ ಮಾಡುವುದನ್ನು ಇಷ್ಟಪಡುತ್ತಾರೆ. ಐಷಾರಾಮಿ ವಾಹನ ಇರುತ್ತದೆ. ಧಾರ್ಮಿಕ ವಿಧಿವಿಧಾನಗಳನ್ನು ಇಷ್ಟಪಡುವಿರಿ. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕಲೆ ತಿಳಿದಿರುತ್ತದೆ. ಸಾಮಾನ್ಯವಾಗಿ ಶೀತದ ತೊಂದರೆ ಇರುತ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಬಹಳ ದುಡುಕಿನ ಸ್ವಭಾವದವರು ಆಗಿರುತ್ತಾರೆ. ಆದರೆ ಅದೃಷ್ಟವಂತರು, ತೀಕ್ಷ್ಣ ಬುದ್ಧಿಯುಳ್ಳವರು, ಪ್ರಜ್ಞಾವಂತರು, ತಾವು ಅಂದುಕೊಂಡದ್ದನ್ನು ಚಲಿಸುವ ಚಲಾಗಾರರು, ಯಾವಾಗಲೂ ಲವಲವಿಕೆಯಿಂದ ಕೂಡಿರುವವರು ಆಗಿರುತ್ತಾರೆ. ಇವರು ಮಾತಿನಿಂದ ಸುತ್ತಮುತ್ತಲ ಜನರ ಗಮನ ಸೆಳೆಯುತ್ತಾರೆ ಹಾಗೂ ಎಲ್ಲರಿಗೂ ಬೇಗ ಹತ್ತಿರ ಆಗುತ್ತಾರೆ. ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ. ತಾವು ಬಳಸುವ ಮತ್ತು ಕೊಂಡು ತರುವ ವಸ್ತುಗಳ ಮೇಲೆ ಇವರಿಗೆ ವ್ಯಾಮೋಹ ಮತ್ತು ಪ್ರೀತಿ ಜಾಸ್ತಿ. ಇವರ ಹತ್ತಿರ ಇರುವ ಯಾವುದೇ ವಸ್ತು ಆದರೂ ಸರಿ ಜೋಪಾನವಾಗಿ ನೋಡುತ್ತಾರೆ. ಇವರು ಸಂಗೀತ ಪ್ರಿಯೆ ಆಗಿದ್ದು ಹೊಸ ವಿನ್ಯಾಸ ಉಳ್ಳ ವಾಹನ, ಫೋನ್, ಆಭರಣ ಖರೀದಿಸುವ ಬಗ್ಗೆ ಇವರಿಗೆ ಆಸಕ್ತಿ ಜಾಸ್ತಿ ಇರುತ್ತದೆ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಗ್ರಹ. ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಮೇಷ ರಾಶಿಗೆ ಸೇರುತ್ತದೆ. ವೈದ್ಯಕೀಯ ವೃತ್ತಿಯು ಅಶ್ವಿನಿ ನಕ್ಷತ್ರದವರಿಗೆ ಸೂಕ್ತವಾಗಿದ್ದು ಗಿಡಮೂಲಿಕೆಗಳು ಮತ್ತು ಔಷಧ ಅಂಗಡಿಗಳು ಇವರಿಗೆ ಸರಿ ಹೊಂದುತ್ತವೆ. ಹಾಗೆಯೇ ಮೇಲ್ವಿಚಾರಕರು, ಸಾರಿಗೆ ಇಲಾಖೆ ಮಾರ್ಗದರ್ಶಕರು, ನೃತ್ಯ, ತೋಟಗಾರಿಕೆ, ಶಿಕ್ಷಣ ಕ್ಷೇತ್ರ, ಸಾಹಸ ಕ್ರೀಡೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳು ಇವರಿಗೆ ಸರಿ ಹೊಂದುತ್ತದೆ. ಅಶ್ವಿನಿ ನಕ್ಷತ್ರದ ಸ್ತ್ರೀಯರ ಸಂಪೂರ್ಣ ಜೀವನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹುಟ್ಟಿದ ಮೊದಲೆರಡು ವರ್ಷಗಳಲ್ಲಿ ಸಣ್ಣದಾಗಿ ಹಠ ಮಾಡುತ್ತಿರುತ್ತಾರೆ. ನಂತರ ಇವರ ಬಾಲ್ಯ ಹೇಗೆ ಕಳೆಯುತ್ತದೆ ಎಂಬುದೇ ಇವರಿಗೆ ಅರಿವು ಬರುವುದಿಲ್ಲ. ಸಿನಿಮಾ ನೋಡಿದಂತೆ ಪಟ ಪಟ ಎಂದು ಬೇಗನೆ ಬಾಲ್ಯವು ಮುಗಿದು ಬಿಡುತ್ತದೆ. ಸುಮಾರು 22 ವರ್ಷಗಳು ಕಳೆದಳು ಸಣ್ಣ ಮಕ್ಕಳಂತೆ ಹಠ ಮಾಡುವುದು ಇವರಿಗೆ ರೂಢಿಯಾಗಿರುತ್ತದೆ. ತಾನು ಸ್ವಂತ ಸಂಪಾದನೆ ಮಾಡಬೇಕು ಎಂದು ಛಲ ತೊಡುತ್ತಾರೆ. ಅತ್ಯುತ್ತಮ ಐಷಾರಾಮಿ ಜೀವನ ನಡೆಸಬೇಕೆಂಬುದು ಇವರ ಬಯಕೆ ಆಗಿರುವುದಿಲ್ಲ. ಆದರೆ ಮಾನಸಿಕವಾಗಿ ನಿಮಗೆ ನಿಮ್ಮದೇ ಸ್ವತಂತ್ರ ಬೇಕಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಕುಟುಂಬದಿಂದ ಬೇರೆ ಇರಲು ಇಚ್ಛಿಸುತ್ತೀರಿ. ಕಾರಣ ಇಷ್ಟೇ, ನೀವು ವಸ್ತುಗಳನ್ನು ಖರೀದಿ ಮಾಡುವುದು ಒಂದು ಹಂತದಲ್ಲಿ ನಿಮ್ಮ ಮನೆಯವರಿಗೆ ದುಂದು ವೆಚ್ಚವಾದಂತೆ ಅನಿಸುತ್ತದೆ. ಆದರೆ ವಾಸ್ತವವಾಗಿ ಅದು ನಿಮ್ಮ ಸಂಪಾದನೆ, ಅದರೂ ನಿಮ್ಮ ಪೋಷಕರ ಕಡಿವಾಣ ಇರುತ್ತದೆ. ಇದು ನಿಮಗೆ ಇರುಸುಮುರುಸು ಆದಂತೆ ಅನಿಸುತ್ತದೆ. ಆದ್ದರಿಂದ ಪ್ರತಿಶತ 75% ಮಹಿಳೆಯರು ಏಕಾಂತವನ್ನು ಬಯಸುತ್ತಾರೆ. ನಂತರ ನಿಮ್ಮ ಗಳಿಕೆಯಲ್ಲಿ ಉಳಿತಾಯ ಮಾಡಲು ಕಷ್ಟವೆನಿಸುತ್ತದೆ. ನಿಮ್ಮ ನಕ್ಷತ್ರದ ಅರ್ಥವೇ ಕುದುರೆಯಾಗಿರುತ್ತದೆ.
ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ವೇಗವಾಗಿ ತಿಳಿದುಕೊಳ್ಳುತ್ತೀರಿ. ಸುಮಾರು 12ನೇ ವಯಸ್ಸಿಗೆ ಪ್ರಪಂಚದ ಸುಖ ದುಃಖಗಳ ಅರಿವು ಮೂಡುತ್ತದೆ. 14ನೇ ವಯಸ್ಸಿಗೆ ಪ್ರೀತಿ ಪ್ರೇಮ ಮತ್ತು ಪ್ರಣಯಗಳ ವಿಷಯವಾಗಿ ಹೆಚ್ಚು ಆಸಕ್ತಿ ಮೂಡುತ್ತದೆ. ಅಲ್ಲಿಯವರೆಗೂ ವಿದ್ಯಾಭ್ಯಾಸದಲ್ಲಿ ಉತ್ತಮ ಆಸಕ್ತಿ ಹೊಂದಿದ ನೀವು ನಿಮ್ಮ ಆಸಕ್ತಿಕರ ವಿಷಯಗಳ ಗಮನವನ್ನು ಬದಲಾಯಿಸುತ್ತೀರಿ. 16ನೇ ವಯಸ್ಸಿನಲ್ಲಿ ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆಗಳಿರುತ್ತದೆ. ಎಲ್ಲವನ್ನೂ ಎಲ್ಲರನ್ನೂ ಕುರುಡಾಗಿ ನಂಬಿ ಪ್ರೀತಿಯ ವಿಷಯದಲ್ಲಿ ಮೋಸವಾಗುತ್ತದೆ. ತದನಂತರ ಬದಲಾದ ಜೀವನದ ತಿರುವು ನಿಮ್ಮ ಪ್ರಾಪಂಚಿಕ ಸುಖ ದುಃಖದ ವಿಷಯದಲ್ಲಿ ನಿರಾಸಕ್ತಿ ಹೊಂದುವಂತೆ ಮಾಡುತ್ತದೆ. ಸುಮಾರು 24 ವರ್ಷಗಳ ನಂತರ ನಿಮ್ಮ ಹಠ ಆಸಕ್ತಿ ಎರಡೂ ಕಡಿಮೆಯಾಗಿ ಜವಾಬ್ದಾರಿಗಳ ಗೂಡು ಅಧಿಕವಾಗುತ್ತದೆ. ಸುಮಾರು 30 ವರ್ಷ ಕಳೆಯುವಷ್ಟರಲ್ಲಿ ನಿಮ್ಮ ಸಂಸಾರದ ಬಹುಪಾಲು ನಿರ್ವಹಣೆ ನಿಮ್ಮದಾಗಿರುತ್ತದೆ. ಸುಮಾರು 60% ಮಹಿಳೆಯರಿಗೆ ತಮ್ಮ ಪತಿಯಿಂದಲೇ ದ್ರೋಹಗಳಾಗಿ 10 ವರ್ಷಗಳ ಕಾಲ ಜೀವನ ಕಷ್ಟಕರವಾಗಿರುತ್ತದೆ. 42 ವರ್ಷಗಳಲ್ಲಿ ನಿಮ್ಮ ಬಾಲ್ಯದ ದಿನಗಳಿಗೆ ವಿರುದ್ಧವಾದ ಜೀವನ ಮಾಡುತ್ತೀರಿ. ಆದ್ದರಿಂದ ತುಂಬಾ ಅಚ್ಚುಕಟ್ಟಾದ ವಿವಾಹದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಕಷ್ಟದ ಅವಸ್ಥೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ತುಂಬಾ ಜನ ಸ್ನೇಹಿತರಿರುತ್ತಾರೆ, ಅವರಲ್ಲಿ 70% ಜನ ಜೊತೆಗಿರುವ ವೈರಿಗಳಾಗಿರುತ್ತಾರೆ. ನಿಮ್ಮ ಜೀವನದ ಮೂಲ ಧ್ಯೇಯ ಸಂಪಾದನೆಯೇ ಆಗಿರುತ್ತದೆ. ವ್ಯಕ್ತಿ, ವಸ್ತು, ಹಣ, ಭಾವನೆ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಾಣುವ ನೀವು ಮಧ್ಯ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳಿಂದ ಸಾಕಷ್ಟು ನೋವು ಅನುಭವಿಸುತ್ತೀರಿ. 34 ವರ್ಷಗಳಿಂದ 40ರೊಳಗೆ ಜೀವನದಲ್ಲಿ ಅನೇಕ ಬಾರಿ ಜಿಗುಪ್ಸೆ ಹೊಂದಿ ಅಧ್ಯಾತ್ಮದತ್ತ ನಿಮ್ಮ ಮನಸ್ಸು ವಾಲುತ್ತದೆ. ಅತಿಯಾದ ದುಡುಕಿನಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲವು ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತೀರಿ. ಕೆಲವೊಮ್ಮೆ ಆತ್ಮಹಾಯೆಗೆ ಮನಸ್ಸು ಒಲವಿರುತ್ತದೆ, ಆದರೂ ಧೈರ್ಯದಿಂದ ಬದುಕು ನಡೆಸುತ್ತೀರಿ. ಪ್ರಾಯಶಃ ನಿಮ್ಮ ಜೀವನದಲ್ಲಿ ನೀವು ಎರಡು ವೃತ್ತಿಯನ್ನು ಮಾಡುತ್ತೀರಿ. ನಿಮ್ಮ ವ್ಯವಹಾರಗಳಲ್ಲಿ ಯಾವುದೇ ಸಮಸ್ಯೆಗಳಾಗುವುದಿಲ್ಲ, ಆದರೆ ನಿಮ್ಮ ನಂಬಿಕೆಯಷ್ಟರಿಂದ ನಷ್ಟ ಉಂಟಾಗುತ್ತದೆ. ನಿಮಗೆ 100,000 ರೂಪಾಯಿ ಹಣವಿದ್ದರೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ಕೊರತೆ ಯಾವತ್ತೂ ಇರುತ್ತದೆ, ಆದರೆ ಅದನ್ನು ನೀವು ಧೈರ್ಯವಾಗಿ ತೆಗೆದುಕೊಳ್ಳುತ್ತೀರಿ. ನೀವು ಎಂದಿಗೂ ಸಂಪೂರ್ಣ ತೃಪ್ತಿಯನ್ನು ಹೊಂದುವುದಿಲ್ಲ, ಅದು ಯಾವ ವಿಷಯದಲ್ಲಾದರೂ ಸರಿ. ನಿಮ್ಮನ್ನು ಎಲ್ಲಾ ವಿಷಯದಲ್ಲಿ ಸಂಪೂರ್ಣವಾಗಿ ತೃಪ್ತಿಪಡಿಸಲು ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಸಚಿನ್ ತೆಂಡೂಲ್ಕರ್, ಅಡೋಲ್ಫ್ ಹಿಟ್ಲರ್, ಬಾಲಿವುಡ್ ನಟ ಅಕ್ಷಯ್ ಕುಮಾರ್, ಹಾಲಿವುಡ್ ನಟ ಆಂಡ್ರೋ ಹೆಪ್ಬುರ್ನ್, ಪ್ರಸಿದ್ಧ ಕಲೆಗಾರ ಲಿಯೋನಾರ್ಡೋ ಡಾ ವಿಂಚಿ, ಪ್ರಸಿದ್ಧ ಲೇಖಕ ವಿಲಿಯಂ ಶೇಕ್ಸ್ಪಿಯರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್, ಇವರೆಲ್ಲರೂ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಾಗಿರುತ್ತಾರೆ. ನಿಮ್ಮ ಜೀವನದ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮ್ಮ ಒಲವು ಅಧಿಕವಾದರೆ ನೀವು ಇವರಂತೆ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಬಹುದು. ಒಂದು ವೇಳೆ ನಿಮ್ಮ ಜನ್ಮ ಲಗ್ನ ಮೀನವಾದರೆ, ಅಂದರೆ ಅಶ್ವಿನಿ ನಕ್ಷತ್ರದ ಮೀನ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀಯರು ಸಮಾಜದಲ್ಲಿ ಅನೇಕ ಸ್ಥಾನಮಾನಗಳನ್ನು ಜಯಿಸುತ್ತಾರೆ, ಆದರೆ ಒಮ್ಮೆಯೇ ಅನೇಕರೊಂದಿಗೆ ಒಂದೇ ಸಮಯದಲ್ಲಿ ಅನೈತಿಕ ಸಂಬಂಧಗಳನ್ನು ಹೊಂದಿರುವ ಸಾಧ್ಯತೆಗಳಿರುತ್ತದೆ. ಇದು ಪ್ರಣಯದ ವಿಷಯದ ಅಸಂಪ್ರದಾಯಕ ಕಾರ್ಯವಾಗಿರುತ್ತದೆ. ಇದರಿಂದ ಜನರು ನಿಮ್ಮ ಬಗ್ಗೆ ಆಡಿಕೊಳ್ಳಬಹುದು. ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನೊಬ್ಬರಿಗೆ ಮುಜುಗರ ತರುವ ಹಾಗೆ ನಡೆಸುತ್ತೀರಿ. ನಿಮ್ಮ ಜೀವನದ ಎರಡನೇ ಅರ್ಧ ಭಾಗವು ಕೇವಲ ಮಾತ್ರೆಗಳಿಗೆ ಹಾಗೂ ಔಷಧಿಗಳಿಗೆ ಸೀಮಿತವಾಗಿರುತ್ತದೆ. ವಿವಾಹದ ವಿಷಯದಲ್ಲಿ ನಿಮಗಿಂತ ಸ್ವಲ್ಪ ಚಿಕ್ಕ ವಯಸ್ಸಿನ ಹುಡುಗನನ್ನು ಮದುವೆಯಾಗುತ್ತೀರಿ. ನಿಮ್ಮ ಶಕ್ತಿ ಏನೆಂದು ನಿಮಗೆ ಮಾತ್ರ ತಿಳಿದಿರುತ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಹುಬ್ಬ ನಕ್ಷತ್ರ ಬುಧವಾರ ಬಂದರೆ ಅಥವಾ ಪೂರ್ವ ಆಷಾಢ ನಕ್ಷತ್ರ ಗುರುವಾರ ಬಂದರೆ ಆ ದಿನಗಳಲ್ಲಿ ಹೊಸ ಬಟ್ಟೆ ಧರಿಸಲು, ಆಭರಣಗಳನ್ನು ಖರೀದಿಸಲು ಉತ್ತಮ ದಿನಗಳು. ರೋಹಿಣಿ, ಶ್ರವಣ ನಕ್ಷತ್ರಗಳು ಸೋಮವಾರ ಬಂದರೆ, ಹಸ್ತ ನಕ್ಷತ್ರ ಭಾನುವಾರ ಬಂದರೆ ಆ ದಿನಗಳಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ವಾಹನ ಖರೀದಿಸಲು, ಗೃಹ ಪ್ರವೇಶ, ಗೃಹ ಆರಂಭ,
ಭೂಮಿ ಖರೀದಿಗೆ ಉತ್ತಮ ದಿನಗಳು. ಇನ್ನು ಈ ನಕ್ಷತ್ರಕ್ಕೆ ದೇವತೆಗಳು ಅಶ್ವಿನಿ ಕುಮಾರರು, ಸೂರ್ಯದೇವ ಹಾಗೂ ಪತ್ನಿ ಸಂಧ್ಯಾದೇವಿಯ ಅವಳಿ ಪುತ್ರರು ಅಶ್ವಿನಿ ಕುಮಾರರು. ಮಾನವನ ದೇಹ ಮತ್ತು ಕುದುರೆ ಮುಖ ಹೊಂದಿದ್ದವರು ಈ ಅಶ್ವಿನಿ ಕುಮಾರರು. ಪತಿಯಾದ ಸೂರ್ಯನ ಶಾಖವನ್ನು ಸಹಿಸಲಾರದ ಸರಣ್ಯು ಹಿಮಾಲಯದ ಪರ್ವತಗಳತ್ತ ತೆರಳುತ್ತಾಳೆ. ಅಲ್ಲಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ಆಕಾರ ಹೊಂದುತ್ತಾಳೆ. ಕೆಲವು ದಿನಗಳಾದರೂ ಪತ್ನಿಯು ಕಾಣಿಸದಿರಲು ಅವಳನ್ನು ಹುಡುಕಲು ತಾನೇ ಹೊರಟ. ಹಿಮಾಲಯದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿದ್ದ ಪತ್ನಿಯನ್ನು ಗುರುತಿಸಿ ತಾನು ಕುದುರೆಯ ರೂಪ ಪಡೆದುಕೊಳ್ಳುತ್ತಾನೆ. ನಂತರ ಅವರಿಬ್ಬರ ಮಿಲನದ ಸಂಕೇತವಾಗಿ ಜನಿಸಿದವರೇ ಅಶ್ವಿನಿ ಕುಮಾರರು. ಈ ಅವಳಿ ಮಕ್ಕಳಲ್ಲಿ ಮೊದಲು ಜನಿಸಿದವನು ನಸತ್ಯ, ನಂತರ ಜನಿಸಿದವನು ದರ್ಸ. ನಸತ್ಯ ಆಯುರ್ವೇದ ನಿಪುಣನಾದರೆ ದರ್ಸ ಔಷಧೀಯ ಪಂಡಿತ. ಮನುಕುಲಕ್ಕೆ ಆರೋಗ್ಯದ ತೊಂದರೆಗಳು ಬಂದಾಗ ಕುದುರೆ ಓಡುವಂತೆ ನಾಗಾಲೋಟದಲ್ಲಿ ಜೊತೆಯಾಗಿ ತೆರಳಿ ತೊಂದರೆಗಳನ್ನು ಪರಿಹರಿಸುತ್ತಿದ್ದರು. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.